ಇದು ಮಾಧುಸ್ವಾಮಿ ಅವರು ಹೇಳಿದಂಥ ಮಾತು. ಆದರೆ ಮಾಧುಸ್ವಾಮಿ ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು, ಅವತ್ತು ಬ್ಲೂ ಫಿಲ್ಮ್ ಸದನದಲ್ಲಿ ನೋಡಿದ್ರು ಅನ್ನೋ ಕಾರಣಕ್ಕಾಗಿ ಮೂವರು ತಮ್ಮ ಸಚಿವಗಿರಿಯನ್ನು ಕಳ್ಕೊಂಡಿದ್ರು. ಕೃಷ್ಣ ಪಾಲೆಮಾರ್ ಸಚಿವಗಿರಿಯನ್ನು ಕಳ್ಕೊಂಡಿದ್ರು, ಜೊತೆಗೆ ಲಕ್ಷ್ಮಣ ಸವದಿ ಸಚಿವಗಿರಿಯನ್ನು ಕಳ್ಕೊಂಡಿದ್ರು, ಸಿ ಸಿ ಪಾಟೀಲ್ ಅವರು ಕೂಡ ಸಚಿವಗಿರಿಯನ್ನು ಕಳ್ಕೊಂಡಿದ್ರು. ಸೊ ಹಾಗಿದ್ದರೆ ಅವತ್ತು ಅವರನ್ನು ಸಚಿವ ಸ್ಥಾನದಿಂದ ಕಿತ್ತು ಹಾಕಲಾಯ್ತಲ್ಲ, ಹಾಗಿದ್ದರೆ ಅವತ್ತು ಬಿ ಜೆ ಪಿ ಮಾಡಿದ್ದು ಪ್ರಮಾದವಲ್ಲವೇ? ಇವತ್ತು ಅವರ ಕ್ಷಮೆ ಕೇಳಬೇಕಲ್ವಾ? ನಿಮ್ಮ ಪ್ರಕಾರ ಅವರು ತಪ್ಪೇ ಮಾಡಿಲ್ಲ ಅಂತಂದರೆ ಅವರಿಗೆ ಅನ್ಯಾಯವಾಗಿಲ್ವಾ? ಇವತ್ತು ಹೇಳ್ತಾರೆ ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ತಿರುಚ್ತಾ ಇವೆ, ಕಾನೂನು ಸಚಿವ ಮಾಧುಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಲಕ್ಷ್ಮಣ ಸವದಿ ಆಕಸ್ಮಿಕವಾಗಿ ವಿಡಿಯೋ ನೋಡಿದ್ದು ತಪ್ಪೇ, ಆದರೆ ಅದು ದೇಶದ್ರೋಹವಲ್ಲ ಎಂದು ಹೇಳಿದ್ದೇನೆ. ತಮ್ಮ ಹೇಳಿಕೆಗೆ ಟ್ವಿಟರ್ನಲ್ಲಿ ಸಚಿವ ಮಾಧುಸ್ವಾಮಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆಯಲ್ಲಿ ಟ್ವಿಟರ್ನಲ್ಲಿ ಸಚಿವ ಮಾಧುಸ್ವಾಮಿ ಸಮರ್ಥನೆ, ಅದು ದೇಶದ್ರೋಹವಲ್ಲ ಅಂತ ಹೇಳಿದರು. ಆ ಲೆಕ್ಕಾಚಾರ ಪ್ರಕಾರ ಎಚ್ ವೈ ಮೇಟಿ ಮಾಡಿದ್ದು ಕೂಡ ದೇಶದ್ರೋಹ ಎಲ್ಲ ಆಗತ್ತೆ. ಎಲ್ಲರೂ ಮಾಡೋದನ್ನೇ ಮಾಡಿದರು, ಆದರೆ ಎಲ್ಲಿ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಮುಖ್ಯ ಸರ್. ಹಾಲಪ್ಪ ಮಾಡಿದ್ದು ಕೂಡ ತಪ್ಪಲ್ಲ ಪಾಪ, ಹಾಲಪ್ಪ ಅವರು ಮಾಡಿದ್ದೇನು ತಪ್ಪು? ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ತಿರುಚ್ತಾ ಇವೆ, ನಾನು ಹೇಳಿದ್ದು ಹೌದು, ಆಕಸ್ಮಿಕವಾಗಿ ನೋಡಿದ್ದು ಲಕ್ಷ್ಮಣ ಸವದಿ ಅವರು ಮಾಡಿದ ತಪ್ಪೇ, ಆದರೆ ಅದು ದೇಶದ್ರೋಹವಲ್ಲ, ದೇಶದ್ರೋಹವಲ್ಲ. ಎಲ್ಲಿಂದ ಎಲ್ಲಿಯ ಸಂಬಂಧ ಮಾಧುಸ್ವಾಮಿಯವರೇ? ಸಮರ್ಥಿಸ್ಕೊಳ್ಳೋ ಭರದಲ್ಲಿ ಈ ರೀತಿ, ಅದು ನೈತಿಕತೆಯ ಪ್ರಶ್ನೆ. ಮಾಧುಸ್ವಾಮಿಯವರ ನೈತಿಕತೆ ಬಗ್ಗೆ ಭಾಳ ಬಹಳ ಬಹಳ ಮಾತಾಡ್ತಾ ಇದ್ದೀರಿ ವಿಧಾನಸಭೆಯಲ್ಲಿ, ನೀವು ಸದನದಲ್ಲಿ, ಇದು ನೈತಿಕತೆ ಪ್ರಶ್ನೆ ಸರ್. ಬಚ್ಚಲು ಮನೆಯೊಳಗೆ ಎಲ್ಲರೂ ಬೆತ್ತಲೆ ಗೊತ್ತಿದೆ, ಹಾಗಂತ ಡೋರ್ ಓಪನ್ ಮಾಡಿ ಎಲ್ಲರೂ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಾರಪ್ಪ ಅಂತಂದ್ಬಿಟ್ಟು ಡೋರ್ ಓಪನ್ ಮಾಡಿ ಸ್ನಾನ ಮಾಡೋಕ್ಕಾಗಲ್ಲ, ನೈತಿಕತೆ ಪ್ರಶ್ನೆ ಅದು. ಎಲ್ಲಿಗೆಲ್ಲಿ ಹೋಲಿಸ್ತೀರಿ ದೇಶದ್ರೋಹದ ವಿಚಾರವನ್ನು? ಮಾಂತೇಶ್ ಇದರ ಬಗ್ಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಮಾಂತೇಶ್, ಇದೇನು ಸಮರ್ಥಿಸ್ಕೊಳ್ಳುವ ಭರನಾ ಅಥವಾ ಮಾಧುಸ್ವಾಮಿಯಂಥ ಏನು ಪ್ರಕಾಂಡ ಪಂಡಿತರಿಗೆ ಶಬ್ದಗಳ ಕೊರತೆ ಉಂಟಾಯ್ತಾ ಆ ಸಂದರ್ಭದಲ್ಲಿ ಸಮರ್ಥಿಸ್ಕೊಳ್ಳೋದಕ್ಕೆ? ಏನಾಗಿದ್ದಿದು ಮಾಂತೇಶ್?